ತಂದೆ ಅವ್ರ ಮಗಳು ನೋಡೋಕ್ಕೆ ಚೆನ್ನಾಗಿದ್ದಾಳೆ, ಚೆನ್ನಾಗಿ ನಟಿಸ್ತಾಳೆ, ವಯಸ್ಸು 16 ಅಷ್ಟೇ ತುಂಬ್ತಿದೆ. ಬಂತು ಸರ್ ಕೂಡ ನೋಡ್ಕೊಂಬಂದು ನಮ್ಮ ಸಿನಿಮಾಗೆ ಸೂಟ್ ಆಗ್ತಾಳೆ ಅಂತ ಹೇಳಿದ್ರು. ಅದೆಲ್ಲ ಸರಿ, ತುಂಬ ಚಿಕ್ಕ ಹುಡುಗಿ ಅಂತ ಹೇಳ್ತಿದ್ದೀರಾ, ಜೋಡಿಯಾಗಿ ಹೇಗೆ? ಅದಕ್ಕೇನಂತೆ, ಚೆನ್ನಾಗೇ ಇರುತ್ತೆ. ನಿಮ್ಗೇನು ವಯಸ್ಸಾಯ್ತಾ ಹೇಗೆ? ಚಿಕ್ಕ ಹುಡುಗಿ ಜೊತೆ ನಟಿಸಿದ್ರೆ ಇನ್ನೂ ಚಿಕ್ಕವ್ರ ಥರ ಕಾಣ್ತೀರ. ಪಂತು ಸರ್ಗೆ ಓಕೆ ಅಂತ ಹೇಳಿಬಿಡಿ. ಎಂ ಜೆ ಆರ್ ಜೊತೆ ನಟ್ಸಕ್ಕೆ ಹೋಗ್ತಾ ಇದೆಯಾ? ದೇವಸ್ಥಾನದಲ್ಲಿ ದೇವ್ರ ಹಾಗೆ ಸಿನಿಮಾದಲ್ಲಿ ನಮ್ಮ ಎಂ ಜೆ ಆರ್. ಅವ್ರ ಜೊತೆ ಯಾರಾದರೂ ನಟಿಸಿದ್ರು ಅಂದರೆ ಅವ್ರ ಜೀವನ ಓಹೋ ಅಂತ ಆಗ್ಬಿಡತ್ತೆ. ರೆಡಿ ರೆಡಿ, 1 2 3. ನಮಸ್ಕಾರ 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 ನಮಸ್ಕಾರ. ಎಂ ಜೆ ಆರ್ ಸರ್, ದೊಡ್ಡವ್ರ ಮುಂದೆ ಹೀಗೆ ನಾ ಕೂತ್ಕೊಳ್ಳೋದು? ಆರ್ ಎಂ ವಿ ಸರ್ ತುಂಬಾ ಕೋಪ ಮಾಡ್ಕೊಂಡ್ರು, ಹೇಗ್ ಬೆಳೆಸಿದೀರಾ ಅಂತ ಕೇಳ್ತಿದ್ರು. ಈ ತರ ಎಲ್ಲ ನಡ್ಕೊಂಡ್ರೆ ಮೊದಲ ಸಿನಿಮಾನೇ ನಿಮ್ಮ ಮಗಳಿಗೆ ಕೊನೆ ಸಿನಿಮಾ ಆಗತ್ತೆ ಅಂತ ವಾರ್ನ್ ಮಾಡಿದ್ರು. ನಿಲ್ಲು, ಬೇರೆಯವ್ರಿಗೆ ಮರ್ಯಾದೆ ಕೊಡೋದ್ರಿಂದ ನಿನ್ ಮರ್ಯಾದೆ ಏನ್ ಕಡಿಮೆ ಆಗೋದಿಲ್ಲ, ಬೆಳೆಯುತ್ತೆ. ಮರ್ಯಾದೆ ಮನ್ಸಿಂದ ಬರ್ಬೇಕಮ್ಮ. ಅಮ್ಮು, ಏನ್ ಮಾತಾಡ್ತಿದೀಯ ನೀನು? ದೊಡ್ಡವ್ರು ಬಂದ್ರೆ ಎದ್ದು ನಮಸ್ಕಾರ ಹೇಳೋದ್ರಿಂದ ನೀನೇನ್ ಸಣ್ಣವಳಾಗ್ ಬಿಡೋದಿಲ್ಲ. ನಾನು ವಾಚ್ಮನ್, ಬರೋರ್ಗ್ ಹೋಗೋರ್ಗೆಲ್ಲ ನಮಸ್ಕಾರ ಹೇಳೋದಕ್ಕೆ ನನ್ ಓದ್ಬಿಟ್ಟು ನಡ್ಸೋಕ್ ಬಂದಿದ್ದು ಇದಕ್ಕೇನಾ? ನನ್ನ ಕ್ಯಾಮ್ರಾ ಮುಂದೆ ಮಾತ್ರ ನಡ್ಸೋಕ್ ಗೊತ್ತು, ಅದು ನಿನಗಾಗಿ. ಅಮ್ಮು ನಿಂತ್ಕೋ, ಹಾಗಾದ್ರೆ ಎಲ್ಲಾನು ನನ್ಗಾಗಿ ಮಾಡ್ತಿದ್ಯಾ ನೀನು? ಅಮ್ಮು, ನಾನು ಹೇಳ್ತಾನೆ ಇದ್ದೀನಿ, ಈಗ ನೀನು ಸಿನಿಮಾದಲ್ಲಿ ನಟಿಸಿ ದೊಡ್ಡ ಮನುಷ್ಯಳಾದ್ರೆ ಎಲ್ಲರೂ ನನ್ನನ್ನೇ ಹೊಗಳ್ತಾರೆ ನೋಡು. ಅಮ್ಮು ಅಮ್ಮು, ಬಾಗಿಲು ತೆಗಿ ತೆಗಿ ಅಂತ ಹೇಳ್ತಿದ್ದೀನಲ್ಲ. ಬಿ ಎ ರೋಮನ್ ಇನ್ ರೋಮ್ ಅಂತ ಓದಿದ್ಯಾಲ್ವಾ? ಈಗ ಸಿನಿಮಾ ರಂಗಕ್ಕೆ ಬಂದಿದ್ಯಾ, ಇಲ್ಲಿ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೋಬೇಕು, ಹೇಳೋದನ್ನ ಮಾಡು. ಅಮ್ಮ ಅಮ್ಮ ಅಮ್ಮ, ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಬಿಟ್ಬಿಡಿ. ತುಂಬಾ ಪ್ರೀತಿ ತೋರಿಸಿ ಬೆಳೆಸ್ತಾ ಇದ್ದೀರಾ, ಹೋಗಿ ಹೋಗಿ, ನೀವಾಯ್ತು ಅವಳಾಯ್ತು. ನಮಸ್ಕಾರ ಮಾಡ್ಬೇಕಾ, ಮರ್ಯಾದೆ ಕೊಡ್ಬೇಕಾ? ಕೊಡೋಣ ಕೊಡೋಣ. ನಮಸ್ಕಾರ ಆರಣ್ಯ ಸರ್, ನಮಸ್ಕಾರ 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 ಅಣ್ಣ, ನಮಸ್ಕಾರ ನಮಸ್ಕಾರ. ಹಲೋ, ನಿಮಗೂ ನಮಸ್ಕಾರ. ಗುಡ್ ಬಾಯ್. ಹಾಯ್. ಏನ್ ಮಾಡ್ತಿದ್ಯಾ ನೀನು, ಹುಚ್ಚ ನಿನ್ಗೆ? ಏನಮ್ಮ, ನೀನೇ ಅಲ್ವೇನಮ್ಮ ಸೆಟ್ಟಲ್ಲಿ ಯಾರೇ ಇದ್ರೂ ಮರ್ಯಾದೆ ಕೊಡ್ಬೇಕು, ಎಲ್ರಿಗೂ ನಮಸ್ತೆ ಹೇಳ್ಬೇಕು ಅಂತ ಹೇಳ್ದೆ. ನಾಯಿ ಕೂಡ ಸೆಟ್ಟಲ್ ತಾನೇ ಇದೆ.